ಹುಚ್ಚ ವೆಂಕಟ್ ಯಾರಿಗ ತಾನೇ ಗೊತ್ತಿಲ್ಲ ಹೇಳಿ. ಬಿಗ್ ಬಾಸ್ ಮನೆ ಒಳಗೆ ಹೋಗೋ ಮುಂಚೆ ಹೆಸರು ಮಾಡಿದ ವೆಂಕಟ್ ಬಿಗ್ ಬಾಸ್ ಮನೆಯಲ್ಲಿ ಗಲಾಟೆ ಮಾಡಿಕೊಂಡು ಹೊರ ಬಂದ ಮೇಲೆ ಇನ್ನೂ ಫೇಮಸ್ ಆದ್ರು. ಈಗ ನಾನು ತಪ್ಪು ಮಾಡಿಬಿಟ್ಟೆ ಅನಿಸ್ತಿದೆ ಅಂತ ಹೇಳೋದ್ರ ಮೂಲಕ ಈಗ ಮತ್ತೆ ಫೇಮ್ ಆಗ್ತಿದ್ದಾರೆ. ಹುಚ್ಚ ವೆಂಕಟ್ ಏನಾದ್ರೂ ಒಂದಲ್ಲ ಒಂದು ವಿವಾದಗಳನ್ನ ಮೈ ಮೇಲೆ ಎಳ್ಕೊಳ್ತಿರ್ತಾರೆ, ಏನಾದ್ರೂ ಒಂದು ಅವಾಂತರ ಮಾಡಿಕೊಂಡು ಸುದ್ದಿ ಆಗ್ತಿರ್ತಾರೆ. ಕೆಲವೊಮ್ಮೆ ಸಾರ್ವಜನಿಕ ಸ್ಥಳದಲ್ಲಿ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ರು. ಹುಚ್ಚ ವೆಂಕಟ್ ರಸ್ತೆಗೆ ಇಳಿದ್ರೆ ಅಲ್ಲೇನು ಅವಾಂತರ ಆಗಿದೆ ಅನ್ನೋದು ಗೊತ್ತಾಗ್ಬಿಡ್ತಿತ್ತು. ಹುಚ್ಚ ವೆಂಕಟ್ ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ. ಆದ್ರೆ ಹುಚ್ಚ ವೆಂಕಟ್ ಈ ಹಿಂದೆ ಕಂಡಿದ್ದಕ್ಕಿಂತಲೂ ಕೂಡ ವಿಭಿನ್ನವಾಗಿ ಕಂಡಿದ್ದಾರೆ. ಸಾಫ್ಟ್ ಲುಕ್ ನಲ್ಲಿ ವೆಂಕಟ್ ಕಾಣಿಸ್ಕೊಂಡಿದ್ದಾರೆ. ಈ ಸಂದರ್ಶನದಲ್ಲಿ ತನ್ನ ಒಂಟಿತನ, ಕೆಲವು ದಿನಗಳ ಹಿಂದೆ ಹರಿದಾಡಿದ ವಿಡಿಯೋ ಬಗ್ಗೆನೂ ಕೂಡ ಮಾಹಿತಿ ಹಂಚಿಕೊಂಡಿದ್ದಾರೆ. ಹುಚ್ಚ ವೆಂಕಟ್ ಮತ್ತೆ ಬೀದಿಗೆ ಬಂದಿದ್ದಾರೆ ಅನ್ನೋ ವಿಡಿಯೋ ಕೆಲವು ದಿನಗಳ ಹಿಂದಷ್ಟೇ ದೊಡ್ಡ ಮಟ್ಟಕ್ಕೆ ಸುದ್ದಿ ಮಾಡಿತ್ತು. ಆ ವಿಷಯದ ಬಗ್ಗೆ ಮಾತನಾಡಿರುವ ವೆಂಕಟ್, ಇಲ್ಲ ಅದೆಲ್ಲ ಸುಳ್ಳು, ನನಗೆ ಫೋಟೋಶಾಪ್ ಕೂಡ ಗೊತ್ತು, ಅದೇನ್ ಬೇಕಾದ್ರೂ ಮಾಡಬಹುದು, ಅವೆಲ್ಲ ಸುಳ್ಳು, ನಾನು ಚೆನ್ನಾಗಿದ್ದೇನೆ, ಅದೇ ಈಗ ನಮ್ಮ ಅಣ್ಣನ ಮನೆ ಆಯ್ತು, ನಮ್ಮ ಅಕ್ಕ ಚಂದ್ರಕ್ಕ ಅಂತ ಇದ್ದಾರೆ, ವಿನಯ್ ವಿದ್ಯಾ ಅಂತ ಅವರ ಮನೆಗೆ ಹೋಗ್ತೇನೆ, ಜನರ ಜೊತೆ ಬೆರಿತಾ ಇದ್ದೇನೆ, ಮೊದಲಾದ್ರೆ ಒಂಟಿಯಾಗಿ ಮನೆಯಲ್ಲೇ ಇರ್ತಿದ್ದೆ, ಈಗ ಜನ ಬಳಿ ಹೋಗ್ತೇನೆ, ಈಗ ಚೆನ್ನಾಗಿದ್ದೇನೆ ಅಂತ ಹುಚ್ಚ ವೆಂಕಟ್ ಹೇಳಿದ್ದಾರೆ. ಆರೋಗ್ಯದ ವಿಚಾರವಾಗಿ ಮಾತನಾಡಿದ ಅವರು, ಆರೋಗ್ಯ ಚೆನ್ನಾಗಿದೆ ಅದಕ್ಕೂ ಕಾರಣ ನೀವೇನೆ, ಯಾಕಂದ್ರೆ ನಾನು ಆರೋಗ್ಯ ಕೆಡಿಸಿಕೊಳ್ಳೋದಕ್ಕೆ ಬಿಡೋದಿಲ್ಲ, ನೀವು ಏನಾದ್ರೂ ಹೇಳ್ತೀರಾ ಆಮೇಲೆ ಅದ್ರ ಬಗ್ಗೆ ತಲೆ ಕೆಡಿಸಿಕೊಂಡು ಆಲೋಚನೆ ಮಾಡ್ತೇನೆ ಎಂದಿದ್ದಾರೆ. ಜೊತೆಗೆ ಹುಚ್ಚ ವೆಂಕಟ್ ಈ ಹಿಂದೆ ನಡೆದುಕೊಂಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಹಿಂದೆ ಒಂಟಿಯಾಗಿದ್ದೆ, ಜನರ ಜೊತೆ ಬೆರೀತಿರ್ಲಿಲ್ಲ, ನಾನು ತಪ್ಪು ಮಾಡಿಬಿಟ್ಟೆ, ದುಡ್ಡಿಂದ ನಾನು ಫೇಮಸ್ ಆಗಿಲ್ಲ, ಜನರ ಪ್ರೀತಿಯಿಂದ ಆಗಿದ್ದು, ನಾನು ಮೊದಲು ಮನೆಯಿಂದ ಆಚೆಗೆನೆ ಹೋಗ್ತಿರ್ಲಿಲ್ಲ, ಕೆಲಸವಿದ್ರೆ ಮಾತ್ರ ಆಚೆ ಹೋಗ್ತಿದ್ದೆ, ಇಲ್ಲ ಅಂದ್ರೆ ಇಲ್ಲ, ಈಗ ನಾನು ಎಲ್ಲರ ಜೊತೆ ಆಚೆ ಹೋಗಿ ಜನರನ್ನ ಮಾತಾಡಿಸಿದಾಗ ಮಾತಾಡ್ತೇನೆ, ಆ ಖುಷಿಯನ್ನ ನಾನು ಈಗ ನೋಡ್ತಿದ್ದೇನೆ, ಮೊದಲು ನಾನು ತಪ್ಪು ಮಾಡಿಬಿಟ್ಟೆ ಅನಿಸ್ತಾ ಇದೆ, ಈಗ ಒಂಟಿತನ ಹೋಗಿ ಜನರ ಜೊತೆ ಬೆರಿತಾ ಇದ್ದೇನೆ ಎಂದು ಹುಚ್ಚ ವೆಂಕಟ್ ಮನದಾಳದ ಮಾತುಗಳನ್ನ ಆಡಿದ್ದಾರೆ. ಹುಚ್ಚ ವೆಂಕಟ್ ಅವರ ತಂದೆ ಕಳೆದ 1.5 ವರ್ಷದ ಹಿಂದಷ್ಟೇ ನಿಧನರಾಗಿದ್ದಾರೆ. ತಾಯಿ 2010ರಲ್ಲಿ ಇಹಲೋಕ ತ್ಯಜಿಸಿದ್ರು. ಇದನ್ನ ನೆನಪಿಸಿಕೊಂಡು ಕೆಲವು ಕ್ಷಣ ಭಾವುಕರಾಗಿದ್ರು. ನಾನು ಸ್ಕೂಲ್ ಟೈಮ್ ನಲ್ಲಿಯೇ ಯೋಚನೆ ಮಾಡ್ತಾ ಇದ್ದೆ, ಯಾಕೆ ಅಪ್ಪ ಅಮ್ಮನ ಬಗ್ಗೆ ಒಂದು ಸಬ್ಜೆಕ್ಟ್ ಇಡೋದಿಲ್ಲ ಅಂತ, ಯಾಕೆ ಟೀಚರ್ಗಳು ಅಪ್ಪ ಅಮ್ಮನ ಬಗ್ಗೆ ಹೇಳೋದಿಲ್ಲ ಅನ್ಸುತ್ತೆ, ಅದಕ್ಕೆ ಒಂದು ಸಬ್ಜೆಕ್ಟ್ ಮಾಡಿದ್ರೆ ಅದರ ವ್ಯಾಲ್ಯೂ ಎಷ್ಟಿರುತ್ತೆ ಅಲ್ವಾ ಎಂದು ವೆಂಕಟ್ ಕೂಡ ಹೇಳಿದ್ದಾರೆ.